ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನ್ಯಾಕ ಅವಳ ವಿಷಯಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಕು? ಅವಳಿಂದ ಏನಾಗುತ್ತೆ? ಇಲ್ಲ, ಹಾಗಂತ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೂಜಿ ಸಣ್ಣದಿದ್ರೂ ಕಣ್ಣಿಗೆ ಚುಚ್ಚಿದಾಗ ಎಫೆಕ್ಟ್ ಆಗುತ್ತೆ. ಇವಳು ಹಾಗೇನೆ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನು ಬೆಳೆಯಕ್ಕೆ ಬಿಟ್ರೆ ಮುಂದೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಮಾಡಬೇಕು. ಅಖಿಲ, ಈ ಕೆಟ್ಟ ಚಟಗಳು ದೇಹನ ನಾಶ ಮಾಡಿದ್ರೆ ಈ ಕೆಟ್ಟ ಆಲೋಚನೆಗಳು ಮನಸ್ಸನ್ನ ಪ್ರಾಣಾನ ಎರಡನ್ನೂ ಹಾಳು ಮಾಡುತ್ತೆ. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀನ್ ಹೋಗ್ತಾ ಇರೋ ದಾರಿ ಬಗ್ಗೆ, ಮಾಡ್ತಾ ಇರೋ ಯೋಚನೆ ಬಗ್ಗೆ. ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇನು ಮಾತಾಡ್ತಾ ಇಲ್ಲ, ನೀನೆ ಏನೇನೋ ಮಾಡ್ತಿದ್ಯ. ಅಮ್ಮಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ, ನೀನ್ ತಪ್ಪು ಮಾಡ್ತಾ ಇದೀಯ. ಈಗ ನಾನೇನ್ ಮಾಡಿದೆ? ಆ ಪ್ರಶ್ನೆಗೆ ನನಗಿಂತ ಚೆನ್ನಾಗಿ ನಿನಗೆ ಉತ್ತರ ಗೊತ್ತಿದೆ ಅಲ್ವಾ? ಇಷ್ಟು ವರ್ಷದಲ್ಲಿ ನೀನ್ ಏನೇ ಕೆಟ್ಟದ್ ಮಾಡಿದ್ರು ನಿನ್ನ ತಲೆಯಲ್ಲಿರೋ ಕೆಟ್ಟದು ಕೊನೆಗೆ ನಿನ್ನನ್ನೇ ನಾಶ ಮಾಡುತ್ತೆ. ಕೊನೆಗೆ ನೀನೇ ಶಿಕ್ಷೆ ಅನುಭವಿಸ್ತೀಯ ಅಂತ ನಾನ್ ಸುಮ್ಮನೆ ಇದ್ದೆ. ಆದ್ರೆ ನೀನ್ ಅನುಭವಿಸ್ತಾ ಇಲ್ಲ, ಎಲ್ರಿಗೂ ತೊಂದರೆ ಕೊಡ್ತಾ ಇದೀಯ. ಕೆಟ್ಟ ಅಭ್ಯಾಸ ಇದ್ರೆ ಬಿಡಿಸ್ಬಹುದು, ಆದ್ರೆ ನಿನ್ನಂತ ಕೆಟ್ಟ ಬುದ್ಧಿ ಕಲ್ತವ್ರನ್ನ ಬದಲಾಯಿಸಕ್ಕಾಗೋದೇ ಇಲ್ಲ ಅನ್ನೋದು ಅರ್ಥ ಆಯ್ತು. ಇಷ್ಟೆಲ್ಲ ಆದ್ಮೇಲೇನು ನಾನ್ ಸುಮ್ಮನೆ ಇದ್ರೆ ಆಗಲ್ಲ. ಅಮ್ಮಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಆ CCTV ಫುಟೇಜ್ನ ಏನ್ ಮಾಡ್ದೆ? ನಾನೇನ್ ಮಾಡ್ದೆ? ನಾನ್ ನಿಮ್ ಜೊತೆನೆ ಇದ್ನಲ್ಲ. ಅಷ್ಟು ವರ್ಷದಿಂದ ನಮ್ ಜೊತೆನೆ ಇದ್ಕೊಂಡು ಬೆನ್ ಹಿಂದೆ ಆಟ ಆಡ್ದೋಳು ನೀನು. ಗಂಗೆನ ಮುಗಿಸೋದಿಕ್ಕೆ ರೌಡಿನ ಕಳಿಸಿದ್ದು ನೀನೆ. ರಾತ್ರಿ ಅವನು ಭೇಟಿ ಮಾಡಕ್ ಬಂದಿದ್ದು ನಿನ್ನನ್ನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮಮ್ಮ, ನಾನ್ ಯಾಕೆ ಅಂಥ ಕೆಲಸ ಮಾಡ್ಲಿ? ಗಂಗೆಗ್ ತೊಂದರೆ ಕೊಡೋದ್ರಿಂದ ನನ್ಗೇನ್ ಉಪಯೋಗ ಇದೆ ಹೇಳಿ? ಹೌದು ಅಮ್ಮಮ್ಮ, ಅವ್ರು ಹೇಳ್ತಾ ಇರೋದು ಸರಿನೇ ಇದೆ. ನಾನ್ ಸಾಯೋದ್ರಿಂದ ಉಪಯೋಗ ಇದ್ದಿದ್ದು ಆ ನೇಹಾಗೆ. ಹಾಗಾಗಿ ಈ ಕೆಲ್ಸ ಎಲ್ಲ ಮಾಡಿರೋದ್ ನೇಹಾನೆ ಅಂತ ನನಗ್ ಅನುಮಾನ ಇದೆ. ಗಂಗೆ, ನಿನಗ್ ಕೆಲವೊಂದು ವಿಚಾರ ಗೊತ್ತಿಲ್ಲ, ನೀನ್ ಮಾತಾಡ್ಬೇಡ, ಸುಮ್ನಿರು. ಇಲ್ಲ ಅಮ್ಮಮ್ಮ, ಅಖಿಲ ಅವರು ಪಾಪ, ಅವ್ರ ಬಗ್ಗೆ ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ. ಇರ್ಬೋದು ಅಮ್ಮಮ್ಮ, ಆದ್ರೆ ಅಖಿಲ ಅವರು ಏನು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿನಗೆ ಈ ಮನೆಯ ತುಂಬಾ ವಿಚಾರಗಳು ಗೊತ್ತಿಲ್ಲ, ಅಂದ್ಮೇಲೆ ಸುಮ್ನಿದ್ಬಿಡು. ಅದನ್ ಬಿಟ್ಟು ತಲೆ ಹಾಕಕ್ ಬರ್ಬೇಡ. ಅಲ್ಲ ಅಖಿಲ ಅವರೇ, ಅಮ್ಮಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದ್ರು? ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಗಂಗೆ. ಅಲ್ಲ, ಕಾರಣ ಇಲ್ಲದೆ ಅಮ್ಮಮ್ಮ ಈ ತರ ಎಲ್ಲ ಮಾತಾಡಲ್ಲ. ಆದ್ರೆ ಕಾರಣ 1000 ಇದೆ ಗಂಗೆ. ನಾನು ಅವ್ರಿಗೆ ಭಾರವಾಗಿದ್ದೀನಿ ಅನ್ನೋದು ಮುಖ್ಯ ಕಾರಣ. ಹೌದು ಗಂಗೆ, ತಾಯಿ ಇಲ್ದಿರೋ ಮಕ್ಕಳ ಕಥೆನೇ ಇಷ್ಟು. ನಮ್ಮಂಥವ್ರು ನೋಡಿದ್ರೆ ಜನ ಹೀಗೆ ಎಷ್ಟೋ ಸಲ ಯಾಕಾದ್ರೂ ಈ ಮನೇಲಿ ಇದೀನೋ ಅಂತ ಅನ್ಸತ್ತೆ. ಆದ್ರೆ ಅವರೇನೋ ಆಪಾದನೆ ಮಾಡ್ತಾರೆ ಅಂತ ಅಮ್ಮ ತಮ್ಮನ್ನೆಲ್ಲ ಬಿಟ್ಟು ನಾನೆಲ್ಲಿ ಹೋಗ್ಲಿ? ಇದನ್ನೆಲ್ಲ ಅನುಭವಿಸುವಂತಾನೆ ನಮ್ಮ ಅಮ್ಮ ನನ್ನ ಬಿಟ್ಟು ಹೋದ್ರು ಅನ್ಸತ್ತೆ. ಪ್ಲೀಸ್ ಅಖಿಲ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ, ಕಣ್ಣೀರ್ ಹಾಕ್ಬೇಡಿ. ಇವಳು ಎಮೋಷನಲ್ ಡ್ರಾಮಾಕ್ಕೆ ಚೆನ್ನಾಗಿ ಬೆಂಡ್ ಆಗ್ತಿದ್ದಾಳೆ. ಇಷ್ಟು ದಿನ ಇಬ್ರು ಬಕ್ರಗಳಿದ್ರು, ಆ ಗುಂಪಿಗೆ ಮೂರ್ನವಳು ಸೇರ್ಕೊಂಡಿದ್ದಾಳೆ. ಇವಳನ್ನ ನನ್ನ ಕಂಟ್ರೋಲ್ ತಗೊಳ್ಳೋದು ತುಂಬಾನೇ ಈಸಿ. ಅಖಿಲ ಅವ್ರೆ,
ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಅಮ್ಮಮ್ಮ ಇದ್ದಕ್ಕಿದ್ದ ಹಾಗೆ ಯಾಕೆ ನನ್ ಮೇಲೆ ಅನುಮಾನ ಪಟ್ರು ಅಂತ? ನನ್ನ ಕಿಡ್ನಾಪ್ ಮಾಡಿದವ್ರ ಹಿಂದೆ ಒಬ್ರು ಮೇಡಮ್ ಇದಾರಲ್ಲ, ಹಾಗಾಗಿ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಆದ್ರೆ ಇದನ್ನೆಲ್ಲ ಮಾಡಿದ್ದು ಆ ನೇಹ. ನೀವೇನು ಯೋಚನೆ ಮಾಡ್ಬೇಡಿ, ಇದಕ್ಕೆಲ್ಲ ಕಾರಣ ಆ ನೇಹಾನೇ ಅನ್ನೋದನ್ನ ನಾನು ಆದಷ್ಟು ಬೇಗ ಪ್ರೂವ್ ಮಾಡ್ತೀನಿ. ನೋಡಿ, ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು ಗಂಗೆ, ಸತ್ಯನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇವರು ಮನೇಲಿ ಇರ್ತೀನಿ ಅಂದಾಗ ಪಕ್ಕದಲ್ಲೇ ಇರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಇವರು ಲ್ಯಾಪ್ಟಾಪ್ ಮುಂದೆ ಕೂತಿದಾರಲ್ಲ. ಏನ್ ಬೇಕು? ಚಾರ್ಜರ್. ನಾನ್ ತಗೊಂಡ್ಬರ್ತೀನಿ. ಥ್ಯಾಂಕ್ಸ್. ಪಕ್ಕದಲ್ಲೇ ಇಷ್ಟೆಲ್ಲ ಓಡಾಡ್ತಿದ್ರು ಹಾಗೂ ಅಂತಿಲ್ವಲ್ಲ, ಇವ್ರ ಮೇಲೆ ಏನಾದ್ರೂ ವಿಶ್ವಾಮಿತ್ರ ನೆರಳು ಬಿದ್ದಿದ್ಯಾ? ಏನು ಮಾತಾಡ್ತಿಲ್ಲ, ನಾನೇ ಮಾತಾಡಿಸ್ತೀನಿ. ಅಭಯ್ ಅವ್ರೆ, ಕಾಫಿ ಏನಾದ್ರೂ ಬೇಕಾ? ಕಾಫಿ ಸರಿ, ಟೀ ತಾನೆ, ಎರಡೇ ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ. ಅಭಯ್, ಟೀ. ಥ್ಯಾಂಕ್ ಯು. ಕುಡೀರಿ. ಸಕ್ಕರೆ ಎಲ್ಲ ಓಕೆ ಅಲ್ವಾ? ಬಿಸಿ ಇದೆಯಾ? ತಣ್ಣಗೆ ಮಾಡ್ಕೊಡ್ಲಾ? ಬೇಡ ಬೇಡ. ಎ ಸಿ ಆನ್ ಮಾಡ್ಲಾ? ಬೇಡ. ಬಂಡೆ ಕೂತಂಗ್ ಕೂತಿದಾರಲ್ಲಪ್ಪ, ಇವ್ರನ್ನ ಇಂಪ್ರೆಸ್ ಮಾಡೋದು ಅಂದ್ರೆ ಕಣ್ಣಿದ್ದೆ ಮಾಡೋರ್ನ ಎಪ್ಸೋ ಅಷ್ಟೇ ಕಷ್ಟ.